ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನ್ವಿತ ಕುಕ್ಕಿಂಗ್ ಚಾನಲ್. ಇವತ್ತೊಂದು ನಾನ್ ವೆಜ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಏನಂತ ಅಂದರೆ ಫಿಶ್ ಕಬಾಬ್. ಈಸಿಯಾಗಿ ಟೇಸ್ಟಿಯಾಗಿ ಫಿಶ್ ಫ್ರೈ ಫಿಶ್ ಕಬಾಬ್ನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬನ್ನಿ ವಿಡಿಯೋ ಶೇರ್ ಮಾಡೋಣ, ಟೇಸ್ಟಿಯಾದ ಫಿಶ್ ಕಬಾಬ್ ಮಾಡೋದು ಯಾವ ರೀತಿ ಅಂತ ಹೇಳಿ. ಮೊದಲಿಗೆ ಕಬಾಬಿಗೆ ಬೇಕಾದಂಥ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. 1 ಕಾಲು ಟೇಬಲ್ಸ್ಪೂನಷ್ಟು ಅರಿಶಿನ, 1/2 ಸ್ಪೂನಷ್ಟು ಖಾರದ ಪುಡಿ, 1 ಕಾಲು ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, 1 ಕಾಲು ಟೇಬಲ್ಸ್ಪೂನಷ್ಟು ಜೀರಿಗೆ ಪುಡಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಿಷ್ಟನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ನಿಂಬೆಹಣ್ಣಿನ ರಸ, 1/2 ಸ್ಪೂನಷ್ಟು ನಿಂಬೆಹಣ್ಣಿನ ರಸ, ಅಂದರೆ 1/2 ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, ಯಾವುದಾದ್ರೂ ಆಯಿಲ್ನ ಯೂಸ್ ಮಾಡ್ಬೋದು, ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಪೇಸ್ಟ್ ರೀತಿನಲ್ಲಿ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಚೆನ್ನಾಗಿ ಎಲ್ಲ ಬೆರೆತು ಒಳ್ಳೆ ಪೇಸ್ಟ್ ಆಗಲಿ. ನೆಕ್ಸ್ಟ್ ಇದಕ್ಕೆ 1 ಮೊಟ್ಟೆನ ನಾನು ಹಾಕ್ತಾಯಿದ್ದೀನಿ. 1 ಮೊಟ್ಟೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಪೇಸ್ಟು ಸೂಪರಾಗಿ ರೆಡಿ ಆಯಿತು. ಇವಾಗ ನೋಡಿ, ಮೊಟ್ಟೆ ಹಾಕಿದ್ಮೇಲೆ ಎಷ್ಟು ತೆಳುವಾಯಿತು ಪೇಸ್ಟ್ ಅಂತ ಹೇಳಿ. ಇದೇ ರೀತಿಯಲ್ಲಿ 1-2-3 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲದು ಕೂಡ ಚೆನ್ನಾಗಿ ಪೇಸ್ಟ್ ಆಗಲಿ. ನೋಡಿ, ನಮಗೆ ಪೇಸ್ಟು ರೆಡಿ ಆಯಿತು. ಈ ಥರ ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾನಿವಾಗ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ಮೈದಾನೂ ಕೂಡ ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ಇನ್ನೂ ಟೇಸ್ಟ್ನ ಡಬಲ್ ಮಾಡೋದಕ್ಕೋಸ್ಕರ 1 ಸ್ಪೂನಷ್ಟು ಕಬಾಬ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಕಬಾಬ್ ಪೌಡ್ರನ್ನ ಆಪ್ಷನಲ್ಲಿ ಬೇಕಿದ್ರೆ ಹಾಕ್ಕೊಬೋದು. ನಾವೆಲ್ಲ ಮಸಾಲೂ ಹಾಕಿರೋದ್ರಿಂದ ಕಬಾಬ್ ಪೌಡ್ರ್ ಹಾಕೋ ಅವಶ್ಯಕತೆಯೇ ಇಲ್ಲ. ಆದರೂ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ 1 ಸ್ಪೂನ್ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ಇಷ್ಟೇ ನಮಗೆ ಪೇಸ್ಟ್ ರೆಡಿ ಆಯಿತು. ಈ ಕಡೆ ತೊಳೆದಿಟ್ಕೊಂಡಿರುವಂಥ ಫಿಶ್ಶು ಕೂಡ ನೋಡಿ, ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಬೇಕು ಫಿಶ್ ಕಬಾಬ್ ಮಾಡೋದಕ್ಕೆ. ಅದನ್ನು ಕೂಡ ರೆಡಿಯಾಗಿದೆ. ಒಂದೊಂದನೇ ಪೀಸನ್ನು ನಾವಿವಾಗ ಪೇಸ್ಟ್ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೋಡಿ, ಇವಾಗ ಪೀಸ್ಗಳೆಲ್ಲನೂ ಹಾಕಿದ್ದಾಗಿದೆ. ಇದಕ್ಕೆ ನಾವಿವಾಗ ಪೇಸ್ಟ್ ರೆಡಿ ಮಾಡ್ಕೊಂಡಿರೋ ಪೇಸ್ಟನ್ನೆಲ್ಲ ಇವಾಗ ಫಿಶ್ಗೆ ನಾವು ಹಚ್ಚಬೇಕಾಗತ್ತೆ. ಚೆನ್ನಾಗಿ ಹಚ್ಚಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ಎಲ್ಲ ಫಿಶ್ಗೂ ಕೂಡ ಚೆನ್ನಾಗಿ ಇಟ್ಕೊಳ್ಳುತ್ತೆ ಮಸಾಲ ಎಲ್ಲ. ಅದಕ್ಕೋಸ್ಕರ ನಾವು ಕೈಯಿನ ಸಹಾಯದಿಂದ ಈ ಥರ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ನೋಡಿ, ನಮಗೆ ಇವಾಗ ಎಲ್ಲದಕ್ಕೂ ಕೂಡ ರೆಡಿಯಾಗಿದೆ. 1/2 ಗಂಟೆ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡೋಣ. 1 ತಟ್ಟೆ ಮುಚ್ಚಿಟ್ಟು ರೆಸ್ಟ್ ಮಾಡೋಕ್ಕೆ ಬಿಡೋಣ, ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಟರೂ ಆಗುತ್ತೆ. ನೋಡಿ, ಇವಾಗ 1 ½ ಅವರ್ ಆಗಿದೆ, ತೋರಿಸ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಚೆನ್ನಾಗಿ ಮಸಾಲ ಎಲ್ಲ ಫಿಶ್ ಪೀಸ್ಗೆ ಇಟ್ಕೊಂಡಿದೆ. ನೋಡಿ, ಇವಾಗ ಈ ಕಡೆ ಎಣ್ಣೆನೂ ಕಾಯಕ್ಕಿಟ್ಟಿದೆ, ಎಣ್ಣೆನೂ ಕಾದಿದೆ. ಇವಾಗ ಒಂದೊಂದನೇ ಪೀಸನ್ನ ಎಣ್ಣೆಗೆ ಬಿಡೋದಷ್ಟೇ. ನೋಡಿ, ಎಣ್ಣೆಗೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಇರೋದ್ರಿಂದ ತುಂಬ ಹೊತ್ತೇನು ಟೈಮ್ ತೊಗೊಳ್ಳಲ್ಲ, ಬೇಗನೆ ಫಿಶ್ ಎಲ್ಲ ಬೆಂದುಬಿಡುತ್ತೆ. 1-2-3 ಮಿನಿಟ್ಸ್ ಅದೇ ಥರ ಹಾಕ್ಬಿಟ್ಟು ಮಡ್ಚಾಕಿದ್ರೆ ಆಯಿತು ಅಷ್ಟೇ. ಬೇಗ ಈಸಿಯಾಗಿ ನಮಗೆ ಫಿಶ್ ಕಬಾಬ್ ರೆಡಿ ಆಗುತ್ತೆ. ನೋಡಿ, ಒಂದ್ಸಲ ಆಲ್ರೆಡಿ ಕಲರ್ ಟರ್ನ್ ಆಗೋಕ್ಕೆ ಶುರುವಾಗಿದೆ. ಒಂದ್ಸಲ ಟರ್ನ್ ಮಾಡಿ ಹಾಕಿದರೆ ಆಯಿತು, ವಿತಿನ್ 5 ಮಿನಿಟ್ಸ್ ಒಳಗಡೆ ಎಲ್ಲ ನಮಗೆ ಫಿಶ್ ಕಬಾಬ್ ರೆಡಿ ಆಗುತ್ತೆ. ನೀವೇ ನೋಡ್ತಾ ಇದ್ರಲ್ಲ ಯಾವ ಥರ ಕಲರ್ ಎಲ್ಲ ಟರ್ನ್ ಆಗಿದೆ ಅಂತ ಹೇಳಿ. ಇಷ್ಟೇ ಈಸಿಯಾಗಿ ಫಿಶ್ ಕಬಾಬ್ನ ರೆಡಿ ಮಾಡ್ಬೋದು. ನೋಡಿ, ಎತ್ತಿಟ್ಕೊತಾ ಇದ್ದೀನಿ, ಎಷ್ಟು ಕಲರ್ಫುಲ್ಲಾಗಿ ಕಲರ್ ಎಲ್ಲ ಟರ್ನ್ ಆಗಿ ನಮಗೆ ಫಿಶ್ ಕಬಾಬ್ ರೆಡಿ ಆಗಿದೆ. ಟೇಸ್ಟಿಯಾಗಿದ್ದಂಥ ಕಬಾಬು ನಮಗೆ ಇನ್ಸ್ಟೆಂಟಾಗಿ ರೆಡಿ. ಇದೇ ರೀತಿ ಎಲ್ಲನೂ ಕೂಡ ಹಾಕಿ ಎತ್ತಿ ಇಟ್ಕೊಬೇಕಾಗತ್ತೆ. ಟೇಸ್ಟಿಯಾದ ಕಬಾಬ್ ಈಸಿಯಾಗಿ ರೆಡಿಯಾಗುತ್ತೆ. ಸಂಡೇ ಟೈಮಲ್ಲಿ ಅಥವಾ ನಾನ್ ವೆಜ್ ತಿನ್ಬೇಕನ್ನಿಸ್ದಾಗ ಈ ಥರ ಫಿಶ್ ತೊಗೊಂಡು ಕಬಾಬ್ ಮಾಡ್ಕೊಂಡು ತಿಂದರೆ ಕಬಾಬ್ ಪೌಡ್ರ್ ಅವಶ್ಯಕತೆಯೇ ಇಲ್ಲ. ಟೇಸ್ಟಿಗೋಸ್ಕರ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡೋದಷ್ಟೇ. ಮನೆಯಲ್ಲೇ ಸಿಗೋಂಥ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಟೇಸ್ಟಿಯಾಗಿ ಕಬಾಬ್ನ ಫಿಶ್ ಕಬಾಬ್ನ ನಾವು ಮಾಡಿ ತಿನ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.